ಸರ್ ಅವಳೊಳ್ಳೆ ಹುಚ್ಚಿ ತರ ಅಟ್ಟಿಸ್ಕೊಂಡ್ಬರ್ತದಾಳೆ ಸರ್, ಅವಳಿಂದ ತಪ್ಪಿಸ್ಕೊಂಡ್ಬರೋ ಸಲ ಸಾಕು ಸಾಕಾಗೋಯ್ತು ಸರ್. ಬೇತಾನ? ಹೌದು ಸರ್. ಅಯ್ಯೋ ಓ ಅದು ಇವತ್ತು ಹುಣ್ಣಿಮೆ ಅಲ್ಲ, ಹುಣ್ಣಿಮೆ ಅಮಾಸ ಬಂದ್ರೆ ಅವಳು ಹಂಗೆ ಆಡೋದು. ಒಂದು ದಿವಸ ಹೆಚ್ಚು ಕಡಿಮೆ 3 ದಿವಸ ಅವಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದು ಅವ್ರ ಅಕ್ಕರಿಂದ ಬಂದ ಬಲೂನ್. ಹೌದಾ? ಇವತ್ತೊಮ್ಮೆ ನಾನು ಯಾರನ್ನಾದ್ರೂ ತಿನ್ಬೇಕು. ಗುರು ತುಂಬ ಒಳ್ಳೆಯವನು. ಗುರು ಕಿವಿ ಕಳ್ತೀನಿ, ಗುರು ಕಣ್ಣು ಕಳ್ತೀನಿ, ಗುರು 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 ಗುರು. ಹೋಗ್ ಮಾತಾಡ್ಸ, ನಾನು ಹೋಗಲ್ಲ, ನನಗೆ ಭಯ ಆಗುತ್ತೆ. ಏನಾಗಲ್ಲ, ಹೋಗು. ಇಲ್ಲ, ನಾನು ಹೋಗಲ್ಲ, ನಾನೇ ಬರ್ತೀನಿ, ನಾನೇ ನಿನ್ನ ಮಾತಾಡ್ತೀನಿ. ಗುರು ಗುರು ಬೇಡ ಬೇಡ. ಏ ಗುರು, ನೀನು ಯಾಕೆ ನನ್ನ ತಂಗಿನ ಇಷ್ಟಪಡ್ತಾ ಇಲ್ಲ ಹೇಳು. ನಿಮ್ಮ ತಂಗಿ ಅಲ್ಲಿ ಪಾರ್ಕಲ್ಲಿ ಹುಚ್ಚಿ ಥರ ನಾನು ಅಟ್ಟಿಸ್ಕೊಂಬರ್ತಾ ಇದ್ದಾಳೆ. ಅವಳಿಂದ ತಪ್ಪಿಸ್ಕೊಂಬರೋಷ್ಟು ಸಾಕು ಸಾಕು ಹೋಗೋಯ್ತು. ನನ್ನ ಕೈಲಿ ತಪ್ಪಿಸ್ಕೊಳ್ಳೋಕೆ ತುಂಬ ಕಷ್ಟ. ಯಾಕಂದ್ರೆ ಇವತ್ತು ಹುಣ್ಣಿಮೆ, ಹುಣ್ಣಿಮೆ ದಿನ ನಾನು ಯಾಕೆ ಬಿಡಲ್ಲ. ನಾ ಬಿಟ್ಬಿಡ್ತೀನಿ. ಈಗ ಅವಳೆ ಮದುವೆ ಆಗು ಬಾದ್ರೆ ಗೊತ್ತಿಲ್ಲ ನಿಂಗೆ ಏನಾಗಿದೆ. ಅವ್ಳು ಬೇಡ, ಅವ್ಳು ಹುಚ್ಚಿ. ಅವಳು ಹುಚ್ಚಿ ಅಲ್ಲ ಕಣೋ, ಇನ್ನು ತಲೆ ಬಚ್ಕೊಂಡಿಲ್ಲ, ಅದಕ್ಕೆ ಹೆಂಗಿದಾರೆ. ಮಂಜಾನೆ ಹೇಳಿದ್ದು ನೀವೆಲ್ಲ ಮದ್ವೆ ಆದ್ರೆ ಗಂಡ ಹೆಂಡತಿ ಆದ್ಮೇಲೆ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡೆ. ಅಲ್ಲೇ 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 ಅಚ್ಚಿ ಕಳ್ಳ. ನಾನು ಅನ್ಕೋತಿದ್ದೆ ಕಣ, ಸ್ಕ್ರೀನ್ ಪ್ಲೇ ರೆಡಿ ಇದೆ, ಡೈಲಾಗು ರೆಡಿ ಇದೆ, ಆರ್ಟಿಸ್ಟ್ಗಳು ಆಕ್ಟಿವ್ ಮಾಡ್ತಾ ಇದಾರೆ, ಡೈರೆಕ್ಟ್ರೇ ಕಾಣಿಸ್ತಲ್ಲ ಅಂತ. ನೀನೇನ ಡೈರೆಕ್ಟ್ರು? ಅಲ್ಲ ಶ್ರೀನಾಥ್ ಕೊಂಡಿನಿ. ಅಯ್ಯಲೇ, ಅವ್ರು ಸಂಚಿಕೆ ಕಣ, ನೀನು ಪ್ರಧಾನ ನಿರ್ದೇಶಕ. ಏಯ್, ಎಂತ ತಲೆನೇ ನಿಂದು, ಮುಚ್ಕೊಟ್ಟೆ ಕಣ. ಯಾಕ ನೀನ್ ಇರ್ಬೇಕಾಗಿದ್ದ ಜಾಗ ಇದಲ್ಲ ಕಣ. ಬೇರೆ ಇಲ್ಲೇ ಅಣ್ಣ, ನೀನ್ ಈ ಕಡೆ ಬನ್ನಿ ಅಣ್ಣ. ಪಮ್ಮವಿದೆ ಕಣೆ, ನಾವಿಬ್ರು ಸೆಪ್ರೇಟ್ ನಿಂತ್ಕೊಳ್ಳೋಣ. ಈ ಬೆಂಗಳೂರಲ್ಲಿ ಕರ್ಗ ನೋಡಿದ್ದೀರಾ? ಇಲ್ಲ. ಬನ್ನಿ ಹತ್ರಕ್ಕೆ ನೋಡಿ, ಈಗ ಚೂರ ಹಚ್ಕೊಳ್ಳಿ.